ಎಸ್ಎಂ ಕೃಷ್ಣ ಅವರ ಆರೋಗ್ಯ ಸುಧಾರಿಸ್ತಾ ಇದೆ ಶ್ವಾಸಕೋಶದ ಸೋಂಕಿನಿಂದ ಅವರು ಬಳಲ್ತಾ ಇದ್ದಾರೆ ಚಿಕಿತ್ಸೆಗೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದ್ದಾರೆ ಎಸ್ಎಂ ಕೃಷ್ಣ ಆರೋಗ್ಯದ ಬಗ್ಗೆ ಸಚಿವ ಸುಧಾಕರ್ ಅವರು ಮಾತನಾಡಿದ್ದಾರೆ ಇನ್ನೆರಡು ದಿನಗಳಲ್ಲಿ ಎಸ್ಎಂ ಕೃಷ್ಣ ಅವರನ್ನು ವಾರ್ಡ್ ಗೆ ಶಿಫ್ಟ್ ಮಾಡಲಾಗುತ್ತೆ ಆರೋಗ್ಯ ಚೇತರಿಸಿಕೊಳ್ಳತಾ ಇದೆ ಅಂತ ಚೇತರಿಸಿಕೊಳ್ಳಲಿ ಅಂತ ಪ್ರಾರ್ಥನೆಯನ್ನ ಮಾಡೋಣ ಬೆಂಗಳೂರಲ್ಲಿ ಸಚಿವ ಕೆ ಸುಧಾಕರ್ ಅವರು ಎಸ್ಎಂ ಕೃಷ್ಣ ಅವರ ಆರೋಗ್ಯದ ವಿಚಾರವಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಎಸ್ಎಂ ಕೃಷ್ಣ ಅವರ ಆರೋಗ್ಯ ಸಮಸ್ಯೆ ಆಗಿರುವಂತ ಹಿನ್ನೆಲೆಯಲ್ಲಿ ಅವರನ್ನ ಹಾಸ್ಪಿಟಲ್ ಗೆ ಅಡ್ಮಿಟ್ ಮಾಡಲಾಗಿದೆ ಹಾಸ್ಪಿಟಲ್ ಗೆ ಸಿಎಂ ಬೊಮ್ಮಾಯಿ ಆದಿಯಾಗಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಸಿದ್ದರಾಮಯ್ಯ ಎಲ್ಲರೂ ಹೋಗಿ ಅವರನ್ನ ಭೇಟಿಯಾಗಿ ಮಾತನಾಡಿಸಿ ಬಂದಿದ್ದಾರೆ ಸೋ ಈಗ ಅವರ ಆರೋಗ್ಯ ಸುಧಾರಿಸ್ತಾ ಇದೆ ಅಂತ ಹೇಳಿ ಸಚಿವ ಸುಧಾಕರ್ ಪ್ರತಿಕ್ರಿಯೆ ನೀಡಿದ್ದಾರೆ ಹಿರಿಯ ಚೇತನ ಮಾಜಿ ಮುಖ್ಯಮಂತ್ರಿಗಳು ಮುತ್ಸದ್ದಿ ನಾಯಕರುಗಳು ಆಗಿರತಕ್ಕಂತ ಸನ್ಮಾನ್ಯ ಎಸ್ಎಂ ಕೃಷ್ಣರವರು ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಟೈಲರಿಂಗ್ ಕಲಿಯೋದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ ಫ್ರೀಡಂ ಆಪ್ ಅನ್ನು ಡೌನ್ಲೋಡ್ ಮಾಡಿ 40 ಗಂಟೆಯ ಟೈಲರಿಂಗ್ ಕೋರ್ಸ್ ವಾಚ್ ಮಾಡಿ ನಿಮ್ಮದೇ ಆದ ಟೈಲರಿಂಗ್ ಬಿಸಿನೆಸ್ ಶುರು ಮಾಡಿ ಅವರಿಗೆ ಶ್ವಾಸಕೋಶದ ಸ್ವಲ್ಪ ಸೋಂಕು ಇದ್ದಿದ್ದರಿಂದ ಒಂದು ಆಸ್ಪತ್ರೆಯಿಂದ ಮತ್ತೊಂದು ಆಸ್ಪತ್ರೆಗೆ ನಾವು ಶಿಫ್ಟ್ ಮಾಡಬೇಕಾಗಿತ್ತು ಹಾಗಾಗಿ ಅಲ್ಲಿ ಅವರು ಚಿಕಿತ್ಸೆಗೆ ಸೂಕ್ತವಾಗಿ ಸ್ಪಂದಿಸ್ತಾ ಇದ್ದಾರೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದ್ದಾರೆ ನಾನು ಟೀಮ್ ಕೂಡ ಮಾಡ್ಕೊಂಡಿದ್ದಾರೆ ಇಂಟೆನ್ಸಿವ್ ಕೇರ್ ಅಲ್ಲಿ ಯಾರೆಲ್ಲ ಇರಬೇಕು ಅದರ ಒಂದು ತಂಡವನ್ನು ವಿಶೇಷ ತಂಡವನ್ನು ಇದಕ್ಕೆ ರಚನೆ ಮಾಡಿದ್ದಾರೆ ಮತ್ತು ನನಗೆ ಸಂಜೆ ಬೆಳಗ್ಗೆ ಎರಡು ಸಮಯದಲ್ಲಿ ನನಗೆ ಅಪ್ಡೇಟ್ ಸಿಗ್ತಾ ಇದೆ ಬೆಳಗ್ಗೆ ಕೂಡ ಹೇಳಿದ್ದಾರೆ ಅವರು ಸ್ಟೇಬಲ್ ಆಗಿ ನಿದ್ರೆ ಕೂಡ ನೆನ್ನೆ ಚೆನ್ನಾಗಿ ಮಾಡಿದ್ದಾರೆ ಔಷಧಿಗಳಿಗೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದ್ದಾರೆ ಬಹುಶಃ ಇನ್ನು ಎರಡು ಮೂರು ದಿವಸದಲ್ಲಿ ಅವರು ವಾರ್ಡ್ಗೆ ಶಿಫ್ಟ್ ಆಗ್ತಾರೆ ಅವರು ಇಡೀ ರಾಜ್ಯದ ಜನರು ಅವರ ಆರೋಗ್ಯಕ್ಕೆ ಪ್ರಾರ್ಥನೆಯನ್ನು ಮಾಡಲಿ ಅಂತೇಳಿ ನಾನು ಅಭಿಪ್ರಾಯವನ್ನು ಕೊಡ್ತೇನೆ ಮತ್ತು ಅವರು ಖಂಡಿತವಾಗಿಯೂ ಕೂಡ ಗುಣಮುಖರಾಗಿ ಈ ರಾಜ್ಯದ ಈ ದೇಶದ ಇನ್ನಷ್ಟು ಸೇವೆಯನ್ನು ನಮ್ಮಂಥವರಿಗೆ ಮಾರ್ಗದರ್ಶನವನ್ನು ನೀಡಬೇಕು ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ.